ನಮಸ್ತೆ ನಮಸ್ತೆ ಹೇಳಿ ಸರ್. ಇದು ಈ ಮಂಜುನಾಥ್ ಆಗ್ರೋ ಏಜೆನ್ಸಿ ಅವರಿಂದ ಕೆಲ ರೈತರಿಗೆ ಈ ಕಳಪೆ ಗುಣಮಟ್ಟ ಅಲ್ಲ ಕಳಪೆ ಅಂತ ಪ್ರೂವ್ ಆಗಿರುವಂತ ಈ ಭತ್ತ ಬಿತ್ತನೆ ಬೀಜ ಸಿಕ್ಕಿ ಇಡೀ ಜೊಳ್ಳು 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 ಸರ್. ಇದು ಮಂಡ್ಯ ಮದ್ದೂರು ತಾಲೂಕಿನ ಮೊತ್ತಹಳ್ಳಿ ಮಾಲ್ಗಾರನಹಳ್ಳಿ ಎತ್ತಗದಹಳ್ಳಿ ಸೇರಿದಂತೆ ಅನೇಕ ಕಡೆ ಈ ಬಿತ್ತನೆ ಬೀಜದಿಂದ ನಷ್ಟ ಅನುಭವಿಸಿದ್ದಾರೆ. ಒಂದು, ಕೃಷಿ ಇಲಾಖೆ ಸರಿಯಾದ ಸಮಯದಲ್ಲಿ ಕೊಡಲಿಲ್ಲ ಅಂತ ಒಂದು, ಅದಾಗಿ ಅವರು ನಾಗರಾಜ್ ಬಳಿ ಹೋದ ಕಾರಣಕ್ಕಾಗಿ ಇಂಥದ್ದು ಸಿಕ್ಕಿದೆ. ಈಗ ನೀವು ಜಂಟಿ ನಿರ್ದೇಶಕರಿದ್ದೀರಿ ಸರ್, ಜಂಟಿ ಕೃಷಿ ನಿರ್ದೇಶಕರಿದ್ದೀರಿ, ಈ ಒಂದು ಸಮಸ್ಯೆಗೆ ನಿಮ್ಮಿಂದ ಪರಿಹಾರ ನಮಗೆ ಬೇಕಾಗಿದೆ. ಏನು ಮಾಡ್ತೀರಿ ಸರ್? ಈಗ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಬ್ಸಿಡಿಯಲ್ಲಿ ನಾವು ಆಗಸ್ಟ್ ಮೊದಲನೇ ವಾರದಿಂದ ರೈತರಿಗೆ ಸಹಾಯಧನದಲ್ಲಿ ಬಿತ್ತನೆ ಬೀಜವನ್ನು ಕೊಡಕ್ಕೆ ಪ್ರಾರಂಭ ಮಾಡಿದ್ವಿ. ಓಕೆ, ಸೋ ಅದು ಹಂಗಾಗಿ ನಮ್ಮಲ್ಲಿ ನಾನು ಅದಕ್ಕೆ ಆಮೇಲೆ ಬರ್ತೀನಿ ಚಂದ್ರಶೇಖರ್ ಅವರು, ಅದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು ಲೇಟ್ ಆಗಿದ್ದಕ್ಕೆ ಮತ್ತೊಂದಕ್ಕೆ. ಈಗೇನು ಗೊತ್ತಾ, ಈಗ ನಾಗರಾಜ್ ಅಂದ್ರೆ ಮಂಜುನಾಥ್ ಆಗ್ರೋದವರು ಕೊಟ್ಟಿರುವಂತ ಬಿತ್ತನೆ ಬೀಜ ಇದೆಯಲ್ಲ ಕಂಪ್ಲೀಟ್ ಆಗಿ ಕಳಪೆ, ಅದು ಇಡೀ ನಷ್ಟವಾಗಿದೆ. ಅದಕ್ಕೆ ಈಗ ಒಂದು ಪರಿಹಾರ ಬೇಕಾಗಿದೆ. ನೀವು ಏನ್ ಮಾಡ್ತೀರಿ ಈ ಸಂದರ್ಭದಲ್ಲಿ ಸರ್, ಕೃಷಿಕರಿಗಾಗಿ? ಈಗ ಅದಕ್ಕೆ ಸಂಬಂಧಪಟ್ಟಂತೆ ರೈತರಿಂದ ಬಂದಂತಹ ದೂರುಗಳಿಗೆ ನಾವು ಇಮಿಡಿಯೇಟ್ ಆಗಿ ನಮ್ಮ ವಿಸಿ ಫಾರ್ಮ್ ನಲ್ಲಿ ಇರ್ತಕ್ಕಂತ ತಳಿ ವಿಜ್ಞಾನಿಗಳು ಏನಿದ್ದಾರೆ ಆ ತಳಿ ವಿಜ್ಞಾನಿಗಳನ್ನ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಆ ಒಂದು ಸ್ಪಾಟ್ ಏನು ರೈತರದ ತಾಕ ಏನಿದೆ ಅಲ್ಲಿಗೆ ಕಳಿಸಿ ಅಲ್ಲಿ ಅವ್ರ ಕಡೆ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ತಾಕಲ್ಲಿ ವಿಸಿಟ್ ಮಾಡಿ ಅಲ್ಲಿ ವೀಕ್ಷಣೆ ಮಾಡಿ ಎಲ್ಲವನ್ನು ಕೂಲಕುಶವಾಗಿ ಪರಿಶೀಲನೆ ಮಾಡಿರ್ತಾರೆ. ಸರ್, ವಿಜ್ಞಾನಿಗಳು ಸರ್ 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 ವಿಜ್ಞಾನಿಗಳು ಸ್ವತಃ ಅದಕ್ಕೆ ಡಾಕ್ಯುಮೆಂಟೇಶನ್ ಅಲ್ಲಿ ಕೊಟ್ಟಿದ್ದಾರೆ. ವಿಜ್ಞಾನಿಗಳೇ ಹೇಳ್ತಾರೆ ಇದು ಕಳಪೆ ಬೀಜ ಅಂತ ಹೇಳಿ. ಯಾಕೆಂತಂದ್ರೆ ನಿಮಗೆ ಮ್ಯಾಟರ್ ಗೊತ್ತಿಲ್ಲ ಡಾಕ್ಟರ್ ಬಿ ಎಸ್ ಚಂದ್ರಶೇಖರ್ ಅವರೇ, ನಾನು ನಿಮ್ಮನ್ನ ಇಲ್ಲಿ ನಿಮಗೇನು ಗೊತ್ತಿಲ್ಲ ಅನ್ನೋದನ್ನು ತಿಳಿಸೋಕೆ ಹೋಗೋದಿಲ್ಲ. ಬಟ್ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀವು ಕೊಡಲೇಬೇಕು. ಸಂಬಂಧಪಟ್ಟ ಕೃಷಿ ವಿಜ್ಞಾನಿಗಳ ಬಳಿಗೂ ಹೋಗಿದೆ, ಕೃಷಿ ವಿಜ್ಞಾನಿಗಳು ಸ್ವತಃ ಹೇಳಿದ್ದಾರೆ ಇದು ಕಳಪೆ ಬೀಜ ಅಂತೇಳಿ. ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಹಾಗಿದ್ದರೆ ನಿಮಗೂ ನಾಗರಾಜ್ಗೂ ಗೊತ್ತಿದೆಯಾ ಮೊದಲೇ? ಹಾಗಿದ್ರೆ ನಾಳೆ ನಾನು ಬಂದು ಕಳಪೆ ಬೀಜವನ್ನ ನಾಳೆ ಬಂದು ನಾನು ಅಥವಾ ಮತ್ತೊಬ್ಬ ಬಂದು ಮಂಡ್ಯದಲ್ಲಿ ಅಥವಾ ಮತ್ತೊಂದು ಕಡೆ ಕಳಪೆ ಬೀಜವನ್ನ ರೈತರಿಗೆ ಕೊಟ್ಟು ಮೋಸ ಮಾಡಿ ಓಡೋಗ್ಬೋದಾ ನಾನು? ಒಂದು ನಿಮಿಷ ನನಗೆ ಮಾತಾಡಕ್ಕೆ ಅವಕಾಶವನ್ನು ಕೊಡಿ ದಯಮಾಡಿ. ಓಕೆ, ಸೊ ಏನಂತಂದ್ರೆ ಇದರಲ್ಲಿ ರೈತರು ತಾಕು ಹೋಗಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದು ಮೂರ್ನಾಲ್ಕು ಉದಾಹರಣೆ ಅಂದ್ರೆ ಮೂರ್ನಾಲ್ಕು ರೀಸನ್ಸ್ ಅನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ ಅಲ್ಲಿ ಆ ಒಂದು ಖಾಸಗಿ ಬಿತ್ತನೆ ಬೀಜ ಏನಿದೆ ಅದ್ರ ಬಗ್ಗೆ ನಮ್ಮ ಇಲಾಖೆಗಾಗ್ಲಿ ಅಥವಾ ನಮ್ಮ ಸೈಂಟಿಸ್ಟ್ ಆಗ್ಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದ್ರೆ ಆ ಬಿತ್ತನೆ ಬೀಜಕ್ಕೆ ಒಂದ್ ನಿಮಿಷ ಡಾಕ್ಟರ್ ಬಿ ಎಸ್ ಚಂದ್ರಶೇಖರ್, ಒಂದ್ ನಿಮಿಷ. ಡಾಕ್ಟರ್ ಎಸ್ ಎನ್ ಶಿವಕುಮಾರ್ ಪ್ರಾಧ್ಯಾಪಕರು ಹೈಬ್ರಿಡ್ ಭತ್ತ, ಆಮೇಲೆ ವಿ ಸಿ ಫಾರಂ ಮಂಡ್ಯ. ಡಾಕ್ಟರ್ ಬಿ ಎಸ್ ಚೇತನ ಸಹಾಯಕ ಪ್ರಾಧ್ಯಾಪಕರು ರೋಗಶಾಸ್ತ್ರ ವಿ ಸಿ ಫಾರಂ ಮಂಡ್ಯ. ಡಾಕ್ಟರ್ ಎಂ ಎಸ್ ಕಿತ್ತೂರು ಮಠ್ ಸಹಾಯಕ ಪ್ರಾಧ್ಯಾಪಕರು, ಇವರೆಲ್ಲ ಮೇಲ್ಕಂಡ ಇವರೆಲ್ಲರೂ ಕೂಡ 7/12/2019 4/12/2019 3 ದಿನಗಳ ಕಾಲ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ಮೇಲ್ಕಂಡ ಭೇಟಿಯ ಸಮಯದಲ್ಲಿ ಕೃಷಿ ಇಲಾಖೆಯ ಈ ಕಂಡ ಅಧಿಕಾರಿಗಳು ಕೂಡ ಹಾಜರಿದ್ರು. ಯಾರು? ಶ್ರೀಮತಿ ರೂಪಾ ಕೃಷಿ ಅಧಿಕಾರಿ ಕಸಬಾ ಮದ್ದೂರು ತಾಲೂಕು, ಶ್ರೀ ಮಂಜು ತಾಂತ್ರಿಕ ಸಹಾಯಕರು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮದ್ದೂರು, ಶ್ರೀಮತಿ ಪ್ರತಿಭಾ ಸಹಾಯಕ ಕೃಷಿ ನಿರ್ದೇಶಕರು ಕೇಂದ್ರ ಸ್ಥಾನ, ಇವರೆಲ್ಲರ ಸಮ್ಮುಖದಲ್ಲೇ ಇದು ಕಳಪೆ ಅಂತ ಪ್ರೂವ್ ಆಗಿದೆ. ಅವರೊಂದು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಒಂದು ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ಆ ಒಂದು ಸೈಂಟಿಸ್ಟ್ ಕೊಟ್ಟಿದ್ದಲ್ಲ ರಿಪೋರ್ಟ್ ನ ಒಮ್ಮೆ ಓದ್ತೀರಾ ದಯಮಾಡಿ? ಯಾವುದು ಎಲ್ಲಿದೆ ಆ ರಿಪೋರ್ಟ್ ನಿಮ್ಮ ಹತ್ರ ಇದ್ರೆ? ಈಗ ಅವರು ಇಂತ ಸೈಂಟಿಸ್ಟ್ ಭೇಟಿ ಮಾಡಿದ್ದಾರೆ ಅಂತ ತಾವ್ ಹೇಳ್ತಾ ಇದ್ರಿ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಆ ರಿಪೋರ್ಟ್ ಓದ್ತೀನಿ. ಮದ್ದೂರು ತಾಲೂಕಿನ ಮಾಲಗಾರಹಳ್ಳಿಯ ಶ್ರೀ ರಾಮಕೃಷ್ಣ ಬಿನ್ ಬೋರೇಗೌಡರು ತಮ್ಮ 1.1 ಎಕರೆ ಜಮೀನಲ್ಲಿ MRH 8666 ಎಂಬ ಹೈಬ್ರಿಡ್ ತಳಿಯನ್ನು ಮಂಡ್ಯದ ಮೇ ಮಂಜುನಾಥ ಆಗ್ರೋ ಏಜೆನ್ಸೀಸ್ ಅವರಿಂದ ತಂದು ನಾಟಿ ಮಾಡಿರುತ್ತಾರೆ. ಬೆಳೆಯು ಕಟಾವಿನ ಹಂತ ತಲುಪಿದ್ದು ನೋಡಲು ತೃಪ್ತಿಕರ ಬೆಳವಣಿಗೆಯನ್ನು ಹೊಂದಿದೆ. ರೈತರನ್ನು ವಿಚಾರಿಸಲಾಗಿ ಆಗಸ್ಟ್ ಕೊನೆಯ ವಾರದಲ್ಲಿ ಬಿತ್ತನೆ ಮಾಡಿ 28 ದಿನ ಪೈರನ್ನು ನಾಟಿ ಮಾಡಿರುವುದಾಗಿಯೂ ಎಲ್ಲ ವ್ಯವಸಾಯದ ಕ್ರಮಗಳನ್ನು ತಪ್ಪದೇ ಅನುಸರಿಸಿರುವುದಾಗಿಯೂ ತಿಳಿಸಿದರು. ಹೂವಾಡುವ ಹಂತದಲ್ಲಿ ಕೇವಲ ಕೀಟನಾಶಕ ಕ್ಲೋರೋಫೈರಿಫಾಸ್ ಅನ್ನು ಸಿಂಪಡಣೆ ಮಾಡಿರುತ್ತಾರೆ. ಆದರೆ ಗೊನೆಯಲ್ಲಿ ಕಾಳು ವಿರಳವಾಗಿ ತುಂಬಿದ್ದು ಬಹುತೇಕ ಜಳ್ಳಾಗಿರುತ್ತದೆ. ಬೆಳೆಯನ್ನು ಪರಿಶೀಲಿಸಿದಾಗ ಗೊನೆ ಬೆಂಕಿ ರೋಗ ಹುಸಿಕಾಡಿಗೆ ರೋಗದ ಲಕ್ಷಣಗಳು ಕಂಡು ಬಂದಿದೆ. ಮಾಲಗಾರಿಯಲ್ಲಿ ಒಂದು ಇನ್ನೊಬ್ಬ ರೈತನ ಬಗ್ಗೆ ಕೂಡ ಬರೆದಿದ್ದಾರೆ. ಮಂಡ್ಯ ತಾಲೂಕು ಎತ್ತಗಳ್ಳಿಯ ಶ್ರೀ ಯೋಗೇಶ್ ಬಿನ್ ಹೊಂಬೇಗೌಡರವರು 1/2 ಎಕರೆಯಲ್ಲಿ
ಅದೇ ಸೇಮ್ 8666 ಎಂಬ ಹೈಬ್ರಿಡ್ ತಳಿಯನ್ನು ಬೆಳೆದಿದ್ದು ಬೆಳೆಯು ಕಟಾವಿನ ಹಂತದಲ್ಲಿದೆ. ಬೆಳೆಯ ಬೆಳವಣಿಗೆ ತೃಪ್ತಕರವಾಗಿದ್ದರು ಕಾಳು ಕಟ್ಟುವಿಕೆಯು ಕುಂಠಿತವಾಗಿ ಅಧಿಕ ಜಳ್ಳಿನಿಂದ ಕೂಡಿದೆ. ಸರಿ, ಈಗ ವಿಷಯ ಗೊತ್ತಾಯ್ತಾ? ಈಗ ಮುಂದೆ ಓದಿ, ಮುಂದೆ ಕಾಡುಗಳಿದಾವೆ, ಓದಿ ಮುಂದೆ ಓದಿ. ಓಕೆ, ಏನ್ ಮಾಡ್ಲಿ? ಓಕೆ, ವಿಜ್ಞಾನಿಗಳ ಅಭಿಪ್ರಾಯ ಮೇಲ್ಕಂಡ ಎಲ್ಲಾ ತಾಕುಗಳನ್ನು ಪರಿಶೀಲಿಸಿದಾಗ ವಿಜ್ಞಾನಿಗಳ ಅಭಿಪ್ರಾಯದಂತೆ ರೈತರು ಬೆಳೆದಿರುವ MRH 8666 ಯಾವುದೇ ವಿಶ್ವವಿದ್ಯಾನಿಲಯದಿಂದ ಅನುಮೋದನೆಗೊಂಡಿರೋದಿಲ್ಲ. ಸಾಕಬೇಕಾ? ಹೌದು, ಸಾಕಬೇಕಾ? ಹೇಳಿ ಹೇಳಿ, ಸಾಕಬೇಕಾ? ಹೇಳಿ ಹೇಳಿ, ಮುಂದೆ ಓದಿ, ಮುಂದೆ ಓದಿ. ಆಯ್ತು, ನೆಕ್ಸ್ಟ್ ಹೇಳಿ. ಈಗ ಏನ್ ಬರಬೇಕು ಅಂತ ಕಾಯ್ತಾ ಇದ್ದೀರಿ ನೀವು ಇದರಲ್ಲಿ? ಓದಿ. ಅಲ್ಲ ಅಲ್ಲ, ಈಗ ನೋಡಿ, ಒಂದು ನಮ್ದು ಮೊದಲನೇದಾಗಿ ನೋಡಿ, ಒಟ್ಟಾರೆಯಾಗಿ ಒನ್ಸ್ ಅಗೇನ್ ಒಂದು ನಿಮಿಷ ಜಯಪ್ರಕಾಶ್ ಅವರು ದಯಮಾಡಿ ನನಗೆ ಮಾತಾಡಕ್ಕೆ ಅವಕಾಶ ಹೇಳಿ ಹೇಳಿ ಹೇಳಿ. ನಾನು ರೈತರ ಪರವನ್ನೇ ನಾನು ಕೆಲಸ ಮಾಡ್ತಾ ಇದ್ದೀವಿ. ಒಂದು ಅಲ್ಲಿ ಏನಂತಂದ್ರೆ, ನಾವು ಸಹಾಯಧನದಲ್ಲಿ ಈ ಬಿತ್ತನೆ ಬೀಜವನ್ನ ರೈತರಿಗೆ ವಿತರಣೆ ಮಾಡಿಲ್ಲ, ನಂಬರ್ ಒನ್. ನಂಬರ್ ಟೂ, ನಮ್ಮ ಈ ಒಂದು ಮೈಸೂರು ಮಂಡ್ಯ ಚಾಮರಾಜನಗರ ಪ್ರಾಂತ್ಯಕ್ಕೆ ಶಿಫಾರಸು ಆಗಿರತಕ್ಕಂತ ತಳಿಗಳನ್ನು ಮಾತ್ರ ನಾವು ಸಹಾಯಧನದಲ್ಲಿ ಕೊಟ್ಟಿದ್ದೀವಿ ರೈತರಿಗೆ. ಎರಡನೇದು. ಮೂರನೇದು, ಇದು ಶಿಫಾರಸು ಆಗದೆ ಇರತಕ್ಕಂತ ತಳಿಯನ್ನ ರೈತರು ನೇರವಾಗಿ ಮಂಜುನಾಥ ಆಗ್ರೋದಿಂದ ತಾವೇನ್ ಹೇಳ್ತಾ ಇದ್ದೀರಿ ಅಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಹಾಗಿದ್ರೆ ಒಂದೇ ನಿಮಿಷ, ಹಾಗಿದ್ದರೆ ಯಾರು ಬೇಕಿದ್ರು ರೈತರಿಗೆ ಬಂದು ಕೊಡುವಾಗ ನಿಮ್ಗೇನು ಕೆಲಸ ಇಲ್ಲ ಅದರಲ್ಲಿ? ಇಲ್ಲ ಇಲ್ಲ ಇಲ್ಲ, ನಮಗೆ ಅದು ಆ ರೀತಿಯಲ್ಲ. ರೈತರು ಈ ಒಂದು ತಳಿ ಪರ್ಚೇಸ್ ಮಾಡುವಾಗ ನಮ್ಮ ಇಲಾಖೆಯಲ್ಲಿ ಕೊಟ್ಟಿಲ್ಲ ಸ್ವಾಮಿ, ನೀವು ಆ ಟೈಮಲ್ಲಿ ಕೊಟ್ಟಿಲ್ಲ. ನಿಮ್ಮ ಪ್ರಾಬ್ಲಮ್ ಇಂದಾಗಿ ಅವ್ರು ಮತ್ತೊಂದು ಪ್ರಾಬ್ಲಮ್ ಗೆ ಸಿಕ್ಕಾಕೊಂಡ್ರು. ಈಗ ಎರಡು ಪ್ರಾಬ್ಲಮ್ ಹಿಂದೆ ಆಗುತ್ತೆ. ಆಮೇಲೆ ಇವ್ರು ಹೇಳ್ತಾರೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಅನುಮೋದಿತಗೊಳ್ಳದ ತಳಿಗಳನ್ನು ಪಡಿಬಹುದಾಗಿತ್ತು ಸರ್. ಈಗ ನೋಡಿ, ಇಲಾಖೆಯ ಶಿಫಾರಸು ಈ ಒಂದು ಈ ತಳಿ ಏನಿದೆ ಈ ರೀಜನ್ ಗೆ ಸೂಕ್ತವೇ ಇಲ್ಲವೇ ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಪಡಿಬಹುದಾಗಿತ್ತು ಸರ್. ಅದು ನೀವು ಹೇಳ್ಬೇಕಿತ್ತು ಸರ್ ಅದನ್ನ. ಆಮೇಲೆ ಆ ರೀತಿ ಈಗಲೂ ಹೇಳ್ತಾ ಇದೀವಲ್ಲ, ಆತ ಕಳ್ಳಮಾಲನ್ನ ಮಾಡ್ತಾ ಇದ್ರೆ ನೀವೇನ್ ಮಾಡ್ತಾ ಇದ್ರೆ ಕೂತ್ಕೊಂಡು ಈಗಲೂ ಹಾಗೆ ನೀವ್ ಹೇಳ್ತಾ ಇರೋದು. ಒಂದ್ ಮಿನಿಟ್ ಚಂದ್ರಶೇಖರ್, ನಾಳೆ ಮತ್ತೊಬ್ಬ ರೈತ ಅಲ್ಲಿಗೆ ಹೋಗುವಾಗ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಈತ ಈತ ಈ ರೀತಿ ಕಳಪೆಯನ್ನ ಮಾಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ನೀವೇನ್ ಹೇಳ್ತಾ ಇದ್ದೀರಿ? ನಾಳೆ ಹೋಗುವಂತ ರೈತ ಆತನ ಬಳಿ ಹೋಗೋದಕ್ಕಿಂತ ಮೊದಲು ನನ್ನ ಬಳಿ ಬರಲಿ, ನಾನು ಹೇಳ್ತೀನಿ ತಗೊಳ್ಬೇಡ ಅಂತೇಳಿ ಆತ ನಾಗರಾಜ್ ರಾಜವಶವಾಗಿ ಮಾರ್ತಾ ಇದ್ದಾನೆ. ಯಾರೋ ಟೋಪಿ ಹಾಕಿಸ್ಕೊಳ್ಳುವಂತ ಅನ್ನದಾತರು ಸಿಕ್ಕಿಬಿಟ್ರೆ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ನಮ್ಮ ಇಲಾಖೆಯಿಂದ ಏನ್ ಕ್ರಮಗಳು ತಗೋಬೇಕು, ಕ್ರಮ ಕೈಗೊಳ್ತೀರಿ ಸರ್? ನನಗೆ ಅದು ಬೇಕು. ಈಗ ಅವರಿಗೆ ನಾವು ನೋಟಿಸ್ ಅನ್ನ ಇಶ್ಯೂ ಮಾಡಿದೀವಿ. ಕೇಳಿ ಜಯಪ್ರಕಾಶ್ ಅವರ, ನಾವು ಏನ್ ಕ್ರಮ ತಗೋಬೇಕು ತಗೋತಾ ಇದೀವಿ. ಅವರಿಗೆ ಅಂಗಡಿಯವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದೀವಿ. ಬಿತ್ತನೆ ಬೀಜ ಅಂಗಡಿಗಳಿಗೆ ನಿಮಗೆ ಹೋಗ್ಲಿಕ್ಕೆ ಉಂಟಾ ಇಲ್ವಾ? ಹೋಗ್ಬಹುದು, ನಾವು ಚೆಕ್ ಮಾಡ್ಲೇಬೇಕು. ಹಾಗಿದ್ರೆ ಆಗ ನಿಮ್ಗೆ ಅಲ್ಲಿ ಕಾಣಲಿಲ್ವಾ ಸರ್? ಇದನ್ನ ನೀವು ಹೆಂಗ್ ಇಟ್ರಿ ಅಂತ ನೀವು ಕೇಳಿಲ್ವಾ ಸರ್? ಇಲ್ಲ ನೋಡಿ, ನಾವು ನನ್ನ ಪ್ರಶ್ನೆ ಒಂದೇ ಸರ್, ನಿಮಗೆ ಅಲ್ಲಿಗೆ ಭೇಟಿ ಕೊಟ್ಟು ಮಾಡ್ಬೇಕು ಅಂತಿಲ್ಲ ಸರ್, ಇಲಾಖೆಯಲ್ಲಿ ಒಂದು ನಿಮಿಷ ನಾವು ಬಂದ ತಕ್ಷಣನೇ ಇಲ್ಲಿ ಜಿಲ್ಲೆಯಲ್ಲಿ ಏನು ಕಳಪೆ ಕೀಟನಾಶಕಗಳು ಇನ್ನು ಮಾರಾಟ ಮಾಡ್ತಾ ಇದ್ರು ಅದ್ರ ಬಗ್ಗೆ ತಕ್ಷಣದಲ್ಲೇ ಕ್ರಮ ತಗೊಂಡು ಅಲ್ಲಿರ್ತಕ್ಕಂತ ಏನು ಕಾನೂನಾತ್ಮಕವಾಗಿ ಏನೇನು ನಾವು ಕ್ರಮ ತಗೋಬಹುದು ಅದನ್ನ ತಗೊಂಡಿದೀವಿ. ಬಟ್ ಈ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಏನಾಗ್ತದೆ ಅಂತಂದ್ರೆ, ರೈತರು ಮಳೆ ಬಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಚಂದ್ರಶೇಖರ್ಜಿ, ಶೋಭಾ ಕರಂದ್ಲಾಜೆ ಮಂತ್ರಿ ಆಗಿದ್ದಂಥವರಿಗೆ ಎಂ ಪಿ ಆಗಿದ್ದಾರೆ, ಅವರ ದುಡ್ಡನ್ನು ಸೈಬರ್ ಕ್ರೈಮಲ್ಲಿ ದುಡ್ಡನ್ನು ಎಗರಿಸ್ತಾರೆ. ಅವ್ರಿಗಾದರೂ ಹೇಳ್ಬೋದು ತಿಳುವಳಿಕೆ ಇದೆ, ಜ್ಞಾನ ಇದೆ ಅಂತೇಳಿ. ಸರ್, ಕೃಷಿಕರು ಆ ಬಿಲ್ಲನ್ನು ನೋಡ್ಬಿಟ್ಟೆಲ್ಲ ನೋಡ್ತಾರ, ಅವನೇನು ಕೊಡ್ತಾನೆ ತಗೊಂಬರ್ತಾನೆ. ಎಲ್ಲರೂ ಇಲ್ಲ ಅಂತ ನಾನು ಹೇಳಲ್ಲ, ಓಕೆ, ಡೌಟ್ ನಂಬಿಕೆ ಮೇಲೆ ನಡೆಯುವಂಥದ್ದೆಲ್ಲವೂ ಕೂಡ ನಾನು ಹೇಳ್ತಾ ಇದ್ದೀನಿ. ಈಗ ಆಮೇಲೆ ಇವರೆಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಹಶೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಲಾದರೂ ಕ್ರಮ ಕೈಗೊಳ್ಳಿ, ಅದಕ್ಕೊಂದು ಇತ್ಯರ್ಥ ಮಾಡಿ ಅಂತ ಹೇಳ್ತಾ ಇರೋದು. ನೀವು ಹಳೆಯದನ್ನ ಇಟ್ಕೊಂಡು ಕುಯ್ಯಬೇಕು ಅಂತ ನಾನು ಹೇಳ್ತಾ ಇಲ್ಲ ಸರ್. ಈಗ ಜಯಪ್ರಕಾಶ್ ಅವರು, ಒಂದು ಅವ್ರಿಗೆ ಏನ್ ಮಾಡಿದೀವಿ, ಕನ್ಸರ್ನ್ಡ್ ಕಂಪನಿಯವರು ಯಾರು ಆ ಬಿತ್ತನೆ ಬೀಜವನ್ನ ವಿತರಣೆ ಮಾಡಿದರೆ ಅವ್ರಿಗೂ ನೋಟಿಸ್ ಇಶ್ಯೂ ಮಾಡಿದೀವಿ. ಯಾರು ಈ ಬಿತ್ತನೆ ಬೀಜವನ್ನ ಇಲ್ಲ ಇದರಿಂದ ನಮ್ಮ ಮಂಡ್ಯದಿಂದ ಏನು ವಿತರಣೆ ಮಾಡಿದ್ರೆ ಅವ್ರಿಗೂ ನೋಟಿಸ್ ಇಶ್ಯೂ ಮಾಡಿದೀವಿ. ಅವ್ರ ರೈತರಿಗೆ ಸಂಬಂಧಪಟ್ಟಂತೆ ಪರಿಹಾರ ನೀಡತಕ್ಕಂಥದ್ರಲ್ಲಿ ನೀವು ಕ್ರಮ ವಹಿಸಿ ಕಚೇರಿ ವರದಿ ನೀಡಿ ಅಂತ ಹೇಳಿದೀವಿ. ಅವ್ರ ಕಾಲಾವಕಾಶ ಕೊಟ್ಟಿದ್ದೀವಿ, ಆ ಕಾಲಾವಕಾಶದೊಳಗೆ ಅವ್ರು ಮಾಡಲಿಲ್ಲ ಅಂತಂದ್ರೆ ಅವ್ರ ಕಬತ್ತು. ಎಷ್ಟು ದಿವಸ ಸರ್ ಇದಕ್ಕೆ, ಎಷ್ಟು ದಿವಸ? ಅವ್ರ ಮಿನಿಮಮ್ ಒಂದು 7 ಡೇಸ್ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ ಉತ್ತರ ಕೊಡೋದಕ್ಕೆ. ನಾವು ಎಲ್ಲಿ ನೋಟಿಸ್ ಕಾಪಿ ಇದೆ ನಿಮ್ಮ ಹತ್ರ? ನೋಟಿಸ್ ಕಾಪಿ ಇದೆಯಾ ಸರ್? ಹೌದು. ಈಗ 7 ದಿನ ಕಾಯ್ಬೇಕಾ? 7 ದಿವಸ ಕಾಯ್ಬೇಕಾ? ಇಲ್ಲ, ಈಗ 7 ದಿವಸ ಕಾಯ್ಬೇಕು ಸರ್? ನಾವು
ಇದನ್ನ ಈಗ ಜೊಳ್ಳು ಹೌದಾ ಅಲ್ವಾ ಅನ್ನೋದನ್ನ ಅಲ್ಲಿ ಸೈಂಟಿಸ್ಟ್ಗಳು ಅದನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಜೊಳ್ಳು ಅಂತ ಪ್ರೂವ್ ಆಗಿದೆ. ಇದನ್ನೇನು ಫಾರೆನ್ಸಿಕ್ ಲ್ಯಾಬ್ಗೆ ಏನಾದ್ರು ತಗೊಳಕ್ಕೆ ಹೋಗ್ಲಿಕ್ಕಿದೆ ಹೈದರಾಬಾದ್ಗೆ? ನೀವು ಸರ್ ಚಂದ್ರಶೇಖರ್ ಅವರೇ, ನೀವು ಮುತುವರ್ಜಿ ವಹಿಸ್ತಾ ಇಲ್ಲ ರೈತರ ಬಗ್ಗೆ. ಚಂದ್ರಶೇಖರ್ ಅವರೇ, ನೀವು ಮುತುವರ್ಜಿ ವಹಿಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಕೃಷಿ ಇಲಾಖೆ ಕೊಡ್ಲಿಲ್ಲ ಬಿತ್ತನೆ ಬೀಜ ಆನ್ ಟೈಮ್, ನಿಮ್ಮ ತಪ್ಪು. ಎರಡನೇದಾಗಿ ನಾಗರಾಜನ ರಾಜರೋಷವಾಗಿ ಮಾರ್ತಾ ಇದ್ದಾನೆ. ಮಾರಿ 128 ದಿನಗಳ ನಂತರ ಬೆಳೆ ಬಂದ ನಂತರ ಆ ಬೆಳೆ ಜೊಳ್ಳು ಅಂತ ಗೊತ್ತಾಗ್ತಾ ಇದೆ. ಈಗ ನೀವು ಹೇಳ್ತಾ ಇದ್ರಿ 7 ದಿವಸ ಬೇರೆ ಬೇಕು ಅಂತೇಳಿ. ಸರ್ ಯಾಕೆ ಅನ್ಕೋಬಾರ್ದು, ನಿಮ್ಗೂ ಅವ್ರಿಗೂ ಸಂಬಂಧ ಇಲ್ಲ. ರೈತರಿಗೆ ಈಗ ಆಲ್ರೆಡಿ ಅವರು ಏನು ಪರಿಹಾರ ಕೊಡಬೇಕು, ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ. ಎಷ್ಟು ಮಾಡಿದ್ರು, 7 ದಿವಸ ಆಗ್ಬೇಕು ಅಂತೇಳಿ ಎಷ್ಟು ಪರಿಹಾರ ಕೊಟ್ಟಿದ್ರು? ನಾವು ಅವರಿಗೆ ಪರಿಹಾರ ಕೊಡಿ ಅಂತಲ್ಲ, ನೀವು ಈ ತರ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿದ್ರೆ ಇದಕ್ಕೆ ನಿಮ್ಗೆ ಹೇಳಿಕೆಯನ್ನ ನೀವು 7 ದಿವಸಗಳು ನಮ್ಗೆ ಕೊಡಿ ಅಂತೇಳಿ ನಾವು ಕೊಟ್ಟಿದ್ದೀವಿ. ಎಷ್ಟು ದಿವಸ ಆಯ್ತು, ಎಷ್ಟು ದಿವಸ ಆಯ್ತು? ಈಗ ಒಂದು 3 ಡೇಸ್ ಆಯ್ತು ನಾವು ಕೊಟ್ಟು. ಏನ್ ಹೇಳಿದ್ರು? ಈಗ ಅವರು ಪರಿಹಾರವನ್ನ ಕಂಪನಿ ವತಿಯಿಂದ ರೈತರಿಗೆ ಈಗ ಆಲ್ರೆಡಿ ಪರಿಹಾರ ಕೊಡ್ತಕ್ಕಂತಕ್ಕಂಥದ್ದನ್ನ ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನಿಮಗೆ ಪರಿಹಾರ? ಯಾವಾಗ ಗೊತ್ತಿದೆಯಾ ನಿಮಗೆ? ನಿಮ್ಮ ಸಮ್ಮುಖದಲ್ಲಿ ಕೊಟ್ರ? ಇಲ್ಲ ಇಲ್ಲ ಇಲ್ಲ, ನನ್ನ ಸಮ್ಮುಖದಲ್ಲಿ ಕೊಡೋದಲ್ಲ. ಈಗ ರೈತರು ಹೋಗಿ ಅಲ್ಲಿ ತಗೊಂಡಿದ್ದಾರೆ ಕಳಪೆ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಅರೇ ನೀವು ಚಂದ್ರಶೇಖರ್, ನೀವ್ ಹೇಳ್ತೀರಿ 7 ದಿವಸ ನಾವು ನೋಟಿಸ್ ಕೊಟ್ಟಿದೀವಿ, 7 ದಿವಸದಲ್ಲಿ ಮಾಹಿತಿ ಕೊಡ್ತಾರೆ ಅಂತೇಳಿ. ಮತ್ತೊಂದ್ ಕಡೆ ನಾವು ಅವರಿಗೆ ಕೊಡ್ತಾ ಇದೀವಿ ಪರಿಹಾರ ಅಂತ ಹೇಳ್ತಾ ಇದೀರಿ, ಕನ್ಫ್ಯೂಸ್ ಮಾಡ್ತಾ ಇದೀರಿ ನೀವು. ನಾವು ಪರಿಹಾರ ಕೊಡ್ತಾ ಇಲ್ಲ ಅವರು ದಯಮಾಡಿ ಕೇಳಿ. ಕಂಪನಿಯಿಂದ ಬೇಸ್ಡ್ ಆನ್ ದ ರಿಪೋರ್ಟ್, ಕಂಪನಿಯಿಂದ ಅವರು ಫೀಲ್ಡ್ ಗೆ ಹೋಗಿ ವಿಸಿಟ್ ಮಾಡಿ ಪ್ರತಿ ರೈತರಿಗೆ ಕೊಡಬೇಕು ಕಳಪೆ ಬೀಜ ಮಾರಾಟ ಮಾಡಿದಕ್ಕೆ. ಈಗ ಅವರು ಉತ್ತರ ಕೊಡ್ಲಿ, ಉತ್ತರ ಕೊಟ್ಟ ನಂತರ ನಾವು ಕಾನೂನಾತ್ಮಕವಾಗಿ ಏನ್ ಕ್ರಮ ತಗೋಬಹುದು ಅದನ್ನ ನಾವು ತಗೊಂತೀವಿ. ಅವರಿಗೆ ಅಷ್ಟಾಗುವಾಗ ಅವ್ರು ಓಡೋಗಿರ್ತಾರೆ, ಎಜೆಸ್ಟ್ ಮಾಡಿರ್ತಾರೆ, ಮೇಲ್ಗಡೆಯಿಂದ ಮತ್ತೊಬ್ಬಂದು ಫೋನ್ ಬಂದಿರತ್ತೆ, ಬಿಟ್ಬಿಡಿ ಅವ್ನು ನಮ್ಮವನು ಅಂತೇಳಿ. ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ತಾರೆ ನೋಡಿ. ಈಗ ನೀವು ಆ ರೀತಿ ಹೇಳ್ತಿರಲ್ಲ, ನಾವೀಗ ಆಲ್ರೆಡಿ ಜಿಲ್ಲೆಯಲ್ಲಿ ಈ ರೀತಿಯ ಕಳಪೆ ಕೀಟನಾಶಕವನ್ನ ಮಾರಾಟ ಮಾಡಿದಂತಹ ವ್ಯಕ್ತಿಗಳ ಮೇಲೆ ನಾವು ಕೇಸ್ ಅನ್ನ ಬುಕ್ ಮಾಡಿ ನಾವೀಗ 2 ಜಿಲ್ಲೆಯಲ್ಲಿ 4 ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ, ಸೊ ಇನ್ನು 2 ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಿ ಅವ್ರಿಗೆ ಕ್ರಮ ತಗೊಂಡಿದೀವಿ. ಸರ್ ನೀವು ಒಂದ್ ನಿಮಿಷ ಚಂದ್ರಶೇಖರ್, ನೀವು ಆ ಇಲಾಖೆಗಳಿಗೆ ಹೋದಾಗ ಅಲ್ಲಿ ಕಳಪೆ ಬೀಜಗಳಿದೆ ಅಂತ ಗೊತ್ತಾದಾಗ ಆಗ ಯಾಕೆ ಅವ್ರು ಬಂದ್ ಮಾಡ್ಲಿಲ್ಲ ಅಂಗಡಿನ? ಈಗ ನಾವು ಮತ್ತೆ ಅದನ್ನ ಹೇಳ್ತಾ ಕೂತ್ಕೋಬೇಕಾಯ್ತಾ? ನೋಡಿ, ನಾನು DCM ಹೇಳ್ತಾ ಇದ್ದೀನಿ, ಈಗ ಲಕ್ಷ್ಮಣ್ ಸವದಿ ಅವರಿಗೆ ಅದರ ಇನ್ಚಾರ್ಜ್ ಇದೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ನೀವು ಮಾತಾಡ್ಕೊಳ್ಳಿ. ಆಮೇಲೆ ಒಂದು, ಈ ರೈತರಿಗೆ ಸರಿಯಾದ ಪರಿಹಾರ ಸಿಕ್ಕದೆ ಯಾರಾದ್ರೂ ಮೋಸ ಮಾಡ್ತಾ ಇರೋ ಹಂಗ್ ಸಿಕ್ಕಿದ್ರೆ ನಾನು ಜನರಿಗೆ ನಂಬರ್ ಕೊಡ್ತೀನಿ, ಜನ ಡಿಸೈಡ್ ಮಾಡಿ. ನೀವು ಸ್ಪಾಟ್ ಹೋಗಿ ಅವ್ರ ಹತ್ರ ಕೇಳಲೇಬೇಕು ಪ್ರಾಬ್ಲಮ್ ಏನು ಅಂತ. ನೀವು ಸಂಬಂಧಪಟ್ಟವ್ರು ಹೋಗಿ ಕೇಳಲೇಬೇಕು. ನೀವು ಮನೆಯಲ್ಲಿ ಕುತ್ಕೋಬೇಡಿ ಅಥವಾ ಆಫೀಸಲ್ಲಿ ಕುತ್ಕೋಬೇಡಿ. ನೀವು ಕೃಷಿ ಇಲಾಖೆಗೆ ಸಂಬಂಧಪಟ್ಟವರು, ನಿಮ್ದು ಫೀಲ್ಡ್ ಅಲ್ಲಿ ಕೆಲಸ ಇರಬೇಕಾಗಿರೋದು, ಆ ಕೃಷಿಕರಿಗೆ ಏನಾಗಿದೆ ಅಂತೇಳಿ ನೀವು ಹೋಗಿ ಯಾಕೆ ಕೇಳಬಾರ್ದು? ನಿಮ್ ಕಾರ್ ಇಲ್ವಾ? ನಿಮ್ ಕಾರ್ ಕೊಡಲ್ವಾ? ಇಲ್ಲ ಇಲ್ಲ ಇಲ್ಲ, ನಾವು ಮಾಡ್ತಾ ಇದೀವಿ, ನಾವು ಕೊಡ್ತೀವಿ ಬೇಕಿದ್ರೆ ಮಾಡ್ತಾ ಇದೀವಿ. ನೀವು ಹೋಗಿಲ್ಲ ಸರ್, ಯಾವಾಗ ಹೋಗಿದ್ರಿ? ಯಾವಾಗ ಹೋಗಿದ್ರಿ ಹೇಳಿ. ನನ್ನ ಜವಾಬ್ದಾರಿ, ನಾನು ಏನ್ ಮಾಡ್ಬೇಕು ಅನ್ನೋ ಜವಾಬ್ದಾರಿ ನನಗೆ ಗೊತ್ತಿದೆ. ಒಂದು ಸರ್ ಜವಾಬ್ದಾರಿ ಗೊತ್ತಿದೆ, ಜವಾಬ್ದಾರಿ ನಿರ್ವಹಿಸಿಲ್ಲ ನೀವು. ಜವಾಬ್ದಾರಿ ನಿರ್ವಹಿಸಿಲ್ಲ ಅಂತ ಹೇಳ್ತಾ ಇರೋದು ನೀವು. ಜವಾಬ್ದಾರಿ ಸರ್, ನೋ ಸರ್, ನೋ. ನೀವು ಜನರನ್ನು ಕೇಳಿಲ್ಲ, ನೀವು ರೈತರನ್ನ ಕೇಳಿಲ್ಲ. ನೀವು ನಾಗರಾಜ್ ಪರವಾಗಿ ಮಾತಾಡ್ತಾ ಇದ್ದೀರಿ, ನೀವು ನಾಗರಾಜ್ ಒಳ್ಳೆಯವನು ಅಂತ ಹೇಳ್ತಾ ಇದ್ದೀರಿ, ನೀವು ನಿಮ್ಮ ಲೋಪದೋಷವನ್ನ ಹುದುಗಿಸಿಡ್ತಾ ಇದ್ದೀರಿ. ನೀವು ಆತನ ದಯಮಾಡಿ ಆರತಿ ತಿಳಿಬೇಡಿ, ನೀವು ತಪ್ಪು ಸಂದೇಶವನ್ನ ಕೊಡಬೇಡಿ ದಯಮಾಡಿ. ನೀವು ನಾವು ಸಂದೇಶ ಕೊಡಿಸಿ ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತಗೋಬೇಕು ಸರ್? ಕಣ್ಣಮ್ಮನ ಸತ್ಯ ಇದೆ ಸರ್, ನೀವು ಅಲ್ಲಿ ರೈತರನ್ನ ಕೇಳಬೇಕಿತ್ತು. ರೈತರ ಪರವಾಗಿ ನೀವು ಮಾತಾಡಲಿಲ್ಲ, ರೈತರ ಪರವಾಗಿ ನಿಲ್ಲಿಲ್ಲ. ನಾನು ಬೇಕಿದ್ರೆ ನಾಳೆ ಒಂದು ಗಂಟೆ ನೀವು ರೈತರ ಪರ ಮಾತಾಡಿದ್ದು, ರೈತರ ಜೊತೆಗೆ ಕೂತಿದ್ದು, ರೈತರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದು. ನಿಮ್ಮ ಇಡೀ ಚಂದ್ರಶೇಖರ್ ಅವರು ಯಾವ ರೀತಿ ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು 1 ಗಂಟೆ ಕಾರ್ಯಕ್ರಮ ಹಾಕ್ತೀನಿ ಪಾಸಿಟಿವ್ ಆಗಿ ನಿಮ್ಮ ಪರನೇ. ಆದರೆ ಆದರೆ ನಾಗರಾಜ್ ತಪ್ಪಿಸ್ಕೊಂಡು ಹೋಗಬಾರ್ದು. ಕಳಪೆ ಬೀಜ ಕಾರಣಕ್ಕೂ ಇಲ್ಲ, ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ. ಜಯಪ್ರಕಾಶ್ ಅವರೇ, ನನ್ನ ಕೆಲಸದ ಬಗ್ಗೆ ನನಗೆ ನಂಬಿಕೆ ಇದೆ. ಈಗ ವಾಹಿನಿಗೆ ನಾವೇ ಸುದ್ದಿ ಬಿಟ್ಟಿಸ್ತೀವಿ. ಯಾವಾಗ ಆಗ್ಬೋದಾ? ಯಾವಾಗ ನಾವು ಬಿಟ್ಟು ಯಾವಾಗ? 4 ದಿವಸ ಸರ್. 4 ದಿವಸ ಯಾಕೆ ಸರ್? ಏನಿದೆ ನಿಮಗೆ ಬೇರೆ ಕೆಲಸ ಅಲ್ಲಿ? ಈಗ ಇವತ್ತೇ ಮಾಡ್ಬೋದಲ್ಲ, ಈಗ ಇಲ್ಲ ಇವತ್ತೇ ಮಾಡ್ಬೋದಲ್ಲ. ನೋಟಿಸ್ ಕೊಟ್ಟಿದ್ದೆ
ನೋಟಿಸ್ ಕೊಟ್ಟಿದೀವಿ, ಅವ್ರ ಉತ್ತರ ಉತ್ತರ ಬರಬೇಕಲ್ಲ. ಪರಿಹಾರ ಸಿಕ್ಕಿದೆ ಅಂತಂದ್ರೆ, ಮತ್ತೆ ನೀವು ಪರಿಹಾರ ಸಿಕ್ಕಿದೆ ಅಂತಂದ್ರೆ ಜನರಿಗೆ ಪರಿಹಾರ ಕೊಡ್ತಾ ಇದಾರೆ, ಪರಿಹಾರ ಕೊಡ್ತಾ ಇದಾರೆ. ಹೋಗಿ ಅಟ್ ಲೀಸ್ಟ್ ಎಷ್ಟು ಪರಿಹಾರ ಸಿಕ್ಕಿದೆ ಅಂತ ಕೇಳಿ ನಾನು ಕ್ಯಾಮ್ರಾನ ಕಳಿಸ್ತೀನಿ. ನಾನು ಕ್ಯಾಮ್ರಾ ನೋಡಿ, ಪರಿಹಾರವನ್ನ ರೈತರಿಗೆ ಕೊಡ್ತಾ. ನಾನು ನಿಮ್ಗೆ ಕೇಳಿ ಹೇಳ್ತೀನಿ, ನಾನು ನಿಮ್ಗೆ ಕೇಳಿ, ನಮ್ಗೆ ಗೊತ್ತಾಗ್ಲಿ. ನೀವು ನೀವು ಸುಳ್ಳು ಹೇಳ್ತಾ ಇದ್ರೆ, ನಾನ್ ನೋಡಿ ನಾನ್ ಹೇಳ್ತಾ ಇರ್ತಕ್ಕಂಥ ನೀವು ಸುಳ್ಳು ಅಂತ ಭಾವಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾಗರಾಜ್ ನಿಮ್ಮ ನೀವಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿದ್ದಾಗ ಕೂಡ ನಾಗರಾಜ್ ಅನ್ನೋ ಆತ ಒಂದು ಕಳಪೆ ಬೀಜವನ್ನ ರೈತರಿಗೆ ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತೇ ಇಲ್ಲ. ಮತ್ತೆ ನಿಮ್ಮನ್ನ ಹೆಂಗ್ ನಂಬಲಿಲ್ಲ? ನಿಮ್ಮನ್ನ ಹೆಂಗ್ ನಂಬಲಿಲ್ಲ? ಕಳಪೆ ಬೀಜ ಮಾರಾಟ ಮಾಡ್ತಾ ಇದ್ದಾನೆ, ಆತನ ಅಂಗಡಿಯನ್ನ ಮುಟ್ಟುಗೋಲು ಹಾಕೋಬಹುದಾಗಿತ್ತು, ಆ ಅಂಗಡಿ ಬಂದ್ ಮಾಡಿಸಬಹುದಾಗಿತ್ತು, ಮಾಡಿಲ್ಲ ನೀವು. ನಿಮ್ಮನ್ನ ಹೆಂಗ್ ನಂಬಲಿ ನಾನು? ಇಲ್ಲ, ಅದ್ರ ಬಗ್ಗೆ ಮಾಡ್ತೀವಿ, ನಾವು ಮಾಡ್ತೀವಿ. ಯಾವಾಗ ಸರ್ ಕ್ರಮ ತಗೋತೀವಿ? ಓಕೆ, ಏ ಫೋನ್ ಮಾಡ್ರ, ಪಬ್ಲಿಕ್ ಫೋನ್ ಮಾಡ್ಲಿ. ವೀಕ್ಷಕರ ಇದನ್ನ ಏನ್ ಮಾಡ್ಲಿ? ನಾನೀಗ ಹೇಳಿ, ವೀಕ್ಷಕರು ಏನ್ ಮಾಡ್ಲಿ? ಬಿ ಎಸ್ ಚಂದ್ರಶೇಖರ್ ಅವ್ರ ನಂಬರ್ ಕೊಡ್ಲ, ಇದಕ್ಕೆ ಪರಿಹಾರ ಏನಾಗಿದ್ರೆ? ಯಾರ್ಯಾರು ಬಂದ್ಬಿಟ್ಟು ಆ ರೀತಿ ಕಳಪೆ ಬಿತ್ತನೆ ಬೀಜಗಳನ್ನ ಮಾರಾಟ ಮಾಡ್ಬೋದಾ? ಹಾಗಿದ್ರೆ ವಿಧಾನಸೌಧ ಮುಂಭಾಗದಲ್ಲಿ ಸೈಟ್ ಇದೆ ಸರ್, ಮನೆ ಕಟ್ಕೊಳ್ಳ. ನಾನು ಕೇಳಲ್ವ, ನೀವು ಬಂದು January 23 ಬೆಳಿಗ್ಗೆ 10 ಗಂಟೆಗೆ ನಾವಲ್ಲಿರ್ತೀವಿ. ಚಂದ್ರಶೇಖರ್ ಅವರೇ, January 23 ಬೆಳಿಗ್ಗೆ ನೀವಲ್ಲಿ ಇರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಯ್ತು, ಮಾಡ್ತೀವಿ, ನೋಡೋಣ. ಓಕೆ.